ಹೈದರಾಬಾದ್ ಅಸೌದ್ದೀನ್ ಓಎಸ್ ಗೆ ಬರದಲ್ಲಿ ಇವತ್ತು ನಮ್ಮ ಸಮಾಜವನ್ನು ಹಜಾಮಾಯ ನಿಜಾಮ ಅಂತ ಕಿಸಿ ವರ್ಡ್ ಯೂಸ್ ಮಾಡಿದರೆ ಅದಕ್ಕೂ ನಾವು ಕರ್ನಾಟಕದ ಎಲ್ಲಾ ಚೌರಿಕರು ಕನ್ನಡ ಇಪ್ಪತ್ತು ಲಕ್ಷ ಜನಸಂಖ್ಯೆ ಚೌರಿಕರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೀವಿ ಇವ ಹರಕು ನಾಲಿಗೆ ಎತ್ತಾಳರನ್ನು ಬಚ್ಚಲು ಬಾಯಿ ಉಚ್ಚಾಟನೆ ಮಾಡಿ ಈ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ಪಕ್ಷ ಸಂಘಟನೆ ಆಗಲು ಅನುಕೂಲ ಮಾಡಬೇಕು ಒಂದು ವೇಳೆ ತಾವು ಈ ಒಂದು ಎತ್ತಾಳರನ್ನು ಉಚ್ಚಾಟನೆ ಮಾಡದೇ ಇದ್ದಲ್ಲಿ ಇಂದು ನಾವು ಪತ್ರಿಕಾ ಗೋಷ್ಠಿ ಕರೆದ ವಿಷಯವೇನೆಂದರೆ ನಾನು ಕಲಬುರಗಿ ಜಿಲ್ಲೆ ಹಡಪದ ಚೌರಿಕ ಸಮಾಜ ಜಿಲ್ಲಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಒ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಯಾಗಿ ಹೇಳೋದೇನೆಂದ್ರೆ ಬಾಗಲಕೋಟೆಯಲ್ಲಿ ನಡೆದ ವಕ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಇವರ ನಮ್ಮ ಹರಕುಬಾಯಿ ಯತ್ನಾಳವರು ಬಚ್ಚಲುಬಾಯಿ ಯತ್ನಾಳವರು ಇವತ್ತು ನಮ್ಮ ನಿಷೇಧಿತ ಪದ ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದ ವಾದ ಕರ್ನಾಟಕ ನಿಷೇಧ ಮಾಡಿದಂಥ ಪದವಾದ ಹಜಾಮ ಪದ ಯಾರಿಗೋ ಬೇ ಹೈದರಾಬಾದ್ ಅಸೌದ್ದೀನ್ ವಯಸ್ಸಿಗೆ ಬೈಯುವ ಭರದಲ್ಲಿ ಇವತ್ತು ನಮ್ಮ ಸಮಾಜವನ್ನು ಹಜಾಮಾಯ ನಿಜಾಮ ಅಂತ ಕಿಸಿ ವರ್ಡ್ ಯೂಸ್ ಮಾಡಿದರೆ ಅದಕ್ಕೂ ನಾವು ಕರ್ನಾಟಕದ ಎಲ್ಲ ಚೌರಿಕರು ಕರ್ನಾಟಕ ಇಪ್ಪತ್ತು ಲಕ್ಷ ಜನಸಂಖ್ಯೆ ಚೌರಿಕರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೀವಿ ನೀನು ಸಾರ್ವಜನಿಕವಾಗಿ ಮತ್ತು ಪತ್ರಿಕಾಗೋಷ್ಠಿ ಕರೆದು ನೀನು ನಮ್ಮ ಸಮಾಜದ ಒಂದು ಕ್ಷಮೆ ಕೇಳದಿದ್ರೆ ನಾವು ಬರ್ತಕ್ಕಂಥ ದಿನದಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಚೌರ ಮಾಡಿದ ಕೂದಲುಗಳನ್ನು ಬಿಜಾಪುರದ ನಿಮ್ಮ ಮನೆಯ ಮೇಲೆ ತೂರಿ ನಾವು ಉಗ್ರವಾದ ಹೋರಾಟಲು ಮಾಡಲು ನಾವು ರೆಡಿ ಅಂತ ಇವತ್ತಿನ ಹೇಳಕ್ ಬರ್ತೀನಿ ಮತ್ತು ದಿನ ದಿನ ದಿನೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ದೇವನ ಕೆಲಸ ಆಗಿದೆ ವಿನಾಶಕಾಲಿಯ ವಿಪರೀತ ಬುದ್ಧಿ ಅಂತ ಇಂದು ಅಹಂಕಾರ ಇಂದು ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಜನ ಹೇಳಿದಾಗ ಆ ಅಹಂಕಾರ ನಮ್ಮ ಒಂದು ಅಹಂಕಾರ ಬಂದಿದೆ ಅದಕ್ಕೋಸ್ಕರ ಮತ್ತು ಹರಕು ಬಾಯಿ ಹರಕು ನಾಲಿಗೆ ಎತ್ನಾಳ್ವರೆ ಬಚ್ಚಲು ಬಾಯಿಯ ಎತ್ನಾಳ್ವರೆ ನಿಮಗೊಂದು ಸಲಹೆ ಕೊಡ್ತೀನಿ ನಮ್ಮ ಬಸವಣ್ಣನವರು ಹೇಳಿದ ಒಂದು ವಚನ ಹೇಳುತ್ತಾ ತನಗಾದ ಹಾಗೇನು ತನಗಾದ ಗೋಪತನ ಹಿರಿತನ ಕೆಡು ಮನದ ಕೋಪತೇಡು ಮನೆಯೊಳಗಿನ ಕಿಚ್ಚು ಮನೆ ಸುಡೋಲ್ಲ ನೆರ ಮನೆ ಅಂತ ನಿನ್ನ ಅಹಂಕಾರ ನಿನ್ನನ್ನು ಕೋಪ ನಿನ್ನನ್ನು ದುರಹಂಕಾರವನ್ನು ನಿಮ್ಮ ರಾಜಕೀಯವಾಗಿ ವಿನಾಶದಲ್ಲಿ ಸುಟ್ಟು ಹಾಕಲು ರಾಜಕೀಯವಾಗಿ ನಿವೃತ್ತಿ ಆಗಲು ನಿನಗೆ ಹೇಳುತ್ತಿವತ್ತಿನ ಹೇಳ್ತೀನಿ ನಮ್ಮ ರಾಷ್ಟ್ರೀಯ ವರಿಷ್ಠರಲ್ಲಿ ಆರ್ಜಿಯ ನಮ್ಮ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಮತ್ತು ನಮ್ಮ ಕರ್ನಾಟಕದ ಬಿಜೆಪಿ ಉಸ್ತುವಾರಿಗಳಾಗಲಿ ಅಗ್ರವಾಲ್ ಜಿ ಅವರಿಗೆ ಜೆ ಪಿ ನಡ್ಡಾಜಿ ಅವರಿಗೆ ಮತ್ತು ಬಿ ಎಲ್ ಸಂತೋಷ್ಗಿ ಮನವಿ ಮಾಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಆಗ್ಬೇಕು ಸಂಘಟನೆ ಆಗ್ಬೇಕು ಅಧಿಕಾರಕ್ಕೆ ಬರಬೇಕಂದ್ರೆ ಇವ ಹರಕು ನಾಲಿಗೆ ಎತ್ನಾಲ್ವರನ್ನು ಬಚ್ಚಲು ಬಾಯಿ ಎತ್ನಾಲ್ವರನ್ನು ಉಚ್ಚಾಟನೆ ಮಾಡಿ ಈ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ಪಕ್ಷ ಸಂಘಟನೆ ಆಗಲು ಅನುಕೂಲ ಮಾಡಬೇಕು ಒಂದು ವೇಳೆ ತಾವು ಈ ಒಂದು ಎತ್ನಾಲ್ವ ಉಚ್ಚಾಟನೆ ಮಾಡದೆ ಇದ್ದಲ್ಲಿ ಏನು ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗಲು ಯಾವುದೇ ಮಾತಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ